ಹಾಯ್, ನಮಸ್ಕಾರ ಎಲ್ರಿಗೂ. ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್ ನಿಮ್ಗೋಸ್ಕರ 3040 ತ್ರಿಪ್ಲೆಕ್ಸ್ ಮನೆನ ತಂದಿದ್ದೀವಿ. ಅದು ಮೈಸೂರಿನ ಮೇನ್ ಲೊಕೇಶನ್ ಆದ ದಡ್ಗಳಿಯಲ್ಲಿ. ಈ ಮನೆಯ ಬೇಸಿಕ್ ಕಮ್ಯುನಿಟೀಸ್ ಎಲ್ಲ ನಾನು ತುಂಬ ಹತ್ರನೇ ಇದೆ. ಸ್ಕೂಲ್, ಕಾಲೇಜ್, ಹಾಸ್ಪಿಟಲ್, ಶಾಪ್ಸ್ ಎಲ್ಲ ನಾನು ತುಂಬ ಹತ್ರದಲ್ಲೇ ಇದೆ. ಅದು ಮಾತ್ರ ಇಲ್ಲದೆ ರಿಂಗ್ ರೋಡ್ಗೆ ನಿಮಗೆ ಜಸ್ಟ್ 200 ಮೀಟರ್ಸ್ ಎಲ್ಲ ಇದೆ. ಹಾಗಾದರೆ ಬನ್ನಿ, ಮನೆ ಹೇಗಿದೆ ಅಂತ ನೋಡೋಣ. ನೀವಿಲ್ಲಿ ನೋಡ್ಬೋದು ಎಷ್ಟು ಹ್ಯೂಜ್ ಆಗಿದೆ ಪಾರ್ಕಿಂಗ್ ಏರಿಯಾ ಅಂತ. 3040 ಇಷ್ಟು ಹ್ಯೂಜ್ ಆಗಿ ಕಟ್ಟಿದ್ದಾರೆ ಅಂತ ನಂಬೋದಿಕ್ಕೆ ಆಗೋದಿಲ್ಲ. 3-4 ಕಾರ್ಸ್, ಆರಾಮಾಗಿ 5 ಕಾರ್ಸು ಪಾರ್ಕ್ ಮಾಡ್ಕೊಬೋದು. ಹಾಗೇನೆ ನೀವು ನೋಡ್ಬೋದು ಅಲ್ಲಿ ಒಂದು ವಾಲ್ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ, ಮತ್ತೆ ಕ್ಯೂಟ್ ಪ್ಲಾಂಟ್ಸು ಸಹ ಪ್ಲಾಂಟ್ ಮಾಡಿದ್ದಾರೆ. ಸೊ ನೀವಲ್ಲಿ ನೋಡ್ಬೋದು ಪಾರ್ಕಿಂಗ್ ಸ್ಪೇಸ್ ಅಲ್ಲಿ ಸಿಲಿಂಡರ್ ಇಡೋಕ್ಕೂ ಸ್ವಲ್ಪ ಜಾಗ ಕೊಟ್ಟಿದ್ದಾರೆ. ಅದು ಸೇಫ್ಟಿ ಗ್ರಿಲ್ಸು ಸಹ ಹಾಕಿದ್ದಾರೆ ಇಲ್ಲಿ. ಸೊ ನಿಮಗೆ ಪೈಪ್ ಕನೆಕ್ಷನ್ ಕಿಚನಿಂದ ಡೈರೆಕ್ಟ್ ಇಲ್ಲೇ ಇರುತ್ತೆ. ಸೊ ಇವಾಗ ಮೇನ್ ಡೋರ್ಗೆ ಹೋಗ್ತಿರ್ತೀವಿ. ಇದು ಬಂದ್ಬಿಟ್ಟು ಆ್ಯಂಟಿಸ್ಕಿಟ್ ಟೈಲ್ಸ್ ಆಗಿರುತ್ತೆ. ಹಾಗೆಯೇ ಹೋಲ್ಡಿಂಗ್ಸ್ ಎಲ್ಲ ಬಂದು ಜಿಂದಾಲ್ ಹೋಲ್ಡಿಂಗ್ಸ್ ಆಗಿರುತ್ತೆ. ಬ್ರ್ಯಾಂಡ್ಸ್ ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಯೂನಿಕಾಗಿ ಕೊಟ್ಟಿದ್ದಾರೆ. ಬನ್ನಿ ಹೋಗೋಣ. ಇದು ಮನೆಯ ಮೇನ್ ಡೋರ್. ಯೂಶಲಿ ಎಲ್ಲ ಮನೆಗೂ 7 ಫೀಟೇ ಕೊಟ್ಟಿರ್ತಾರೆ, ಬಟ್ ಇಲ್ಲಿ ನಿಮಗೆ 8 ಫೀಟ್ ಕೊಟ್ಟಿದ್ದಾರೆ. ಮತ್ತು ವಿಡ್ತು ಸಹ ಎಲ್ಲ ಮನೆಗೂ 3 ಫೀಟ್ ಕೊಟ್ಟಿರ್ತಾರೆ, ಇಲ್ಲಿ 4 ಫೀಟ್ ಕೊಟ್ಟಿದ್ದಾರೆ. ಸೊ ನಿಮಗೆ ಇದು ನಿಮ್ಮ ಮನೆಯ ಮೇನ್ ಹಾಲ್. ನಿಮಗೆ ವುಡನ್ ಫಿನಿಷಿಂಗಲ್ಲಿ ಪಾರ್ಟಿಷನ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಹಾಗೆಯೇ ಇದು ಸ್ಪೇಷಿಯಸ್ ಆಗಿರೋ ನಿಮ್ಮ ಲಿವಿಂಗ್ ಏರಿಯಾ. ಆರಾಮಾಗಿ ಕ್ವಾಲಿಟಿ ಟೈಮ್ನ ನಿಮ್ಮ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ಬೋದು. ಹಾಗೆಯೇ ನಿಮಗೆ ವೆಂಟಿಲೇಷನ್ಗಾಗಿರಲಿ, ಲೈಟ್ಸ್ಗಾಗಿರಲಿ ಯಾವುದೇ ಒಂದು ಪ್ರಾಬ್ಲಮ್ ಇರೋದಿಲ್ಲ. ಹ್ಯೂಜ್ ವಿಂಡೋಸು ಸಹ ಕೊಟ್ಟಿದ್ದಾರೆ. ಅದು ಮಾತ್ರ ಇಲ್ಲದೆ ಇಲ್ಲಿಂದ ನಿಮ್ಗೆ ಬಾಲ್ಕನಿಗೂ ಸಹ ಹೋಗಬೇಕು. ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಈ ಮನೇಲಿ ಎಲ್ಲನೂ ಸಹ ಟೀಕಿಂದ ಕಂಪ್ಲೀಟ್ ಮಾಡುವಂಥದ್ದು. ಬನ್ನಿ. ಸೊ ಇದು ನಿಮ್ಮ ಕ್ಯೂಟ್ ಆಗಿರೋ ಲಿಟಲ್ ಬಾಲ್ಕನಿ. ಸೊ ನೀವು ಇಲ್ಲಿಂದ ಬಂದರೆ ನಿಮ್ಗೆ ಹ್ಯೂಜ್ ಆಗಿರೋ ಟಿವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಸ್ಪೇಸ್ ಎಲ್ಲ ವೇಸ್ಟ್ ಮಾಡದೆ ನಿಮಗೆ ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ಸ್ ಕೊಟ್ಟಿದ್ದಾರೆ. ಹಾಗೆಯೇ ಸಹ ಅಲ್ಲಿನೂ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ನಿಮ್ಗೊಂದು ಸ್ಮಾಲ್ ಯುಟಿಲಿಟಿ ಸ್ಪೇಸ್ ಕೊಟ್ಟಿದ್ದಾರೆ, ನಿಮ್ಗೆ ಏನಾದರೂ ಸ್ಟೋರೇಜ್ ಬೇಕು ಅಂದರೆ ಇಟ್ಕೊಬೋದು. ಹಾಗೆ ಅಲ್ಲಿ ಬಂದರೆ ನಿಮ್ಗೆ ಇಲ್ಲೂ ಸಹ ದೊಡ್ಡದಾಗಿರೋ ವುಡನ್ ಡೋರ್ ಕೊಟ್ಟಿದ್ದಾರೆ. ಇದು ಸಹ ಟೀಕ ಕಂಪ್ಲೀಟ್ ಆಗಿರುವಂಥದ್ದು. ಹಾಗೆಯೇ ಫಿಟ್ಟಿಂಗ್ಸ್ ಎಲ್ಲ ಬಂದು ಜಾಗ್ವಾರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ನೀವು ವಾಶ್ರೂಮ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿದೆ ಅಂತ. ಬನ್ನಿ ಬೆಡ್ರೂಮ್ಗೆ ಹೋಗೋಣ. ಇದು ಈ ಮನೆಯ ಫಸ್ಟ್ ಬೆಡ್ರೂಮ್. ನೀವು ನೋಡ್ಬೋದು ವಾರ್ಡ್ರೋಬ್ಸು ಸಹ ಟೋಟಲ್ ಆಗಿ ಸ್ಲೈಡಿಂಗ್ ಡೋರ್ಸ್ ಕೊಟ್ಟಿದ್ದಾರೆ. ಮೇಲೇನೂ ಸಹ ಎಲ್ಲನೂ ಕವರ್ ಮಾಡಿದ್ದಾರೆ. ಹಾಗೆಯೇ ಒಂದು ಕ್ಯೂಟ್ ಆಗಿರೋ ಡ್ರೆಸ್ಸಿಂಗ್ ಟೇಬಲು ಸಹ ಪ್ರೊವೈಡ್ ಮಾಡಿದ್ದಾರೆ. ವೆಂಟಿಲೇಷನ್ಗಾಗಿರಲಿ, ಲೈಟ್ಗಾಗಿರಲಿ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಎಲ್ಲದಕ್ಕೂ ಹ್ಯೂಜ್ ವಿಂಡೋಸ್ ಪ್ರೊವೈಡ್ ಮಾಡಿದ್ದಾರೆ. ಹಾಗೆಯೇ ನೀವೇನಾದರೂ ಎ ಸಿ ಇಡೋ ಪ್ಲ್ಯಾನ್ ಇದ್ದರೆ ಅದಕ್ಕೂ ಸಹ ಪಾಯಿಂಟ್ ಪ್ರೊವೈಡ್ ಮಾಡಿದ್ದಾರೆ. ಈ ಮನೆಯ ಸ್ವಿಚಸ್ ಎಲ್ಲ ಲಿಶಾ ಸ್ವಿಚಸ್ ಆಗಿರುತ್ತೆ. ಸೊ ಇದು ಬಂದು ದೇವರ ಮನೆ. ನೀವು ನೋಡ್ಬೋದು ಕಂಪ್ಲೀಟಾಗಿ ಟೀಕಿಂದ ಕವರ್ ಮಾಡುವಂಥದ್ದು. ಹಾಗೆಯೇ ಇದು ಟಫನ್ ಗ್ಲಾಸಸ್. ಕೆಳಗಡೆಯೂ ಸಹ ನಿಮಗೆ ಯೂನಿಟ್ಸ್ ಕೊಟ್ಟಿದ್ದಾರೆ. ಹಾಗೆಯೇ ಈ ಲೈಟು ಸಹ ಎಷ್ಟು ಎಲಿಗೆಂಟಾಗಿ ಕಾಣಿಸ್ತಿದೆ ಈ ದೇವರ ಮನೆಗೆ. ನೆಕ್ಸ್ಟ್ ಇಲ್ಲಿಂದ ಬಂದರೆ ನಿಮಗೆ ಇಲ್ಲೊಂದು ಕ್ಯೂಟ್ ಆ್ಯಂಡ್ ಹ್ಯೂಜ್ ಆಗಿರೋ ಡೈನಿಂಗ್ ಏರಿಯಾ. ಆರಾಮಾಗಿ 6 ಮೆಂಬರ್ಸ್ ಡೈನಿಂಗ್ ಮಾಡ್ಬೋದು. ನೀವು ಈ ಮನೇಲಿ ಎಲ್ಲ ಕಡೆ ನೋಡ್ಬೋದು ಎಷ್ಟು ದೊಡ್ಡದಾಗಿರೋ ವಿಂಡೋಸ್ ಆಗಿರಲಿ ಕೊಟ್ಟಿದ್ದಾರೆ. ಜಸ್ಟ್ ವೆಂಟಿಲೇಷನ್ಗಾಗಿರಲಿ, ಲೈಟ್ಗಾಗಿರಲಿ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಆ್ಯಂಡ್ ನೀವು ಇಲ್ಲಿ ಫ್ರಿಜ್ ಪಾಯಿಂಟ್ ಕೊಟ್ಟಿದ್ದಾರೆ, ಆರಾಮಾಗಿ ಒಂದು ದೊಡ್ಡ ಫ್ರಿಜ್ ಇಟ್ಕೊಬೋದು. ಏನೇ ಸ್ವಿಚಸ್ ಎಲ್ಲ ಲಿಶಾ ಸ್ವಿಚಸ್ ಕೊಟ್ಟಿದ್ದಾರೆ. ಬನ್ನಿ ಕಿಚನ್ಗೆ ಹೋಗೋಣ. ಇದು ನಿಮ್ಮ ಮಾಡ್ಯುಲರ್ ಕಿಚನ್ ಆಗಿರುತ್ತೆ. ಎಲ್ಲನೂ ಸಹ ಸಾಫ್ಟ್ ಕ್ಲೋಸಿಂಗ್. ಎಷ್ಟೇ ಜೋರಾಗಿ ಹಾರ್ಷಾಗಿ ಕ್ಲೋಸ್ ಮಾಡಿದ್ರೂ ಸಾಫ್ಟಾಗೆ ಕ್ಲೋಸ್ ಆಗಿರುತ್ತೆ. ಸೊ ಫಿಟ್ಟಿಂಗ್ಸ್ ಎಲ್ಲ ಬಂದುಬಿಟ್ಟು ನಿಮಗೆ ಜಾಗ್ವಾರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಇಲ್ಲಿ ನೀವು ವಾಟರ್ ಫಿಲ್ಟರು ಸಹ ಇಟ್ಕೊಬೋದು. ಎಲ್ಲ ಪ್ರಾವಿಷನ್ಸು ಫಸ್ಟೇ ಮಾಡಿಕೊಟ್ಟಿದ್ದಾರೆ. ನಾನು ಕೆಳಗಡೆ ಪಾರ್ಕಿಂಗಲ್ಲಿ ತೋರಿಸಿರ್ತೇನೆ, ಗ್ಯಾಸ್ ಪಾಯಿಂಟ್ ಇಲ್ಲೇ ಸ್ಟಾರ್ಟ್ ಆಗೋದು. ಹಾಗೆಯೇ ಈಗಿನ ಟ್ರೆಂಡಿಂಗ್ಗೆ ಸೂಟ್ ಆಗೋ ಥರನೇ ಎಲ್ಲ ಸ್ಟೋರೇಜ್ ಪಾಯಿಂಟ್ಸು ಸಹ ಕೊಟ್ಟಿದ್ದಾರೆ. ಈ ಎಂಟ್ರೆನ್ಸ್ ಬಂದುಬಿಟ್ಟು ಮೇನ್ ಕಿಚನ್ ಪಕ್ಕದಲ್ಲೇ ಇರುವಂಥದ್ದು. ನೀವು ನೋಡ್ಬೋದು ಎಲ್ಲ ಕಡೆ ಸೇಫ್ಟಿ ಗ್ರಿಲ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೇಫ್ಟಿಗೆ ಯಾವುದೇ ಒಂದು ಪ್ರಾಬ್ಲಮು ಇರೋದಿಲ್ಲ. ಇಲ್ಲೂ ಸಹ ನೀವು ನೋಡ್ಬೋದು ಇಲ್ಲೂ ಒಂದು ಸಿಂಕ್ ಕೊಟ್ಟಿದ್ದಾರೆ. ವೆಸಲ್ ವಾಷಿಂಗ್ ಆಗಿರಲಿ ಎಲ್ಲ ಇಲ್ಲಿ ಮಾಡ್ಕೊಬೋದು. ಹಾಗೆಯೇ ವಾಷಿಂಗ್ ಮಿಷಿನ್ಗೂ ಸಹ ಇಲ್ಲೇ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ.
ಸೊ ಹೋಲ್ಡಿಂಗ್ಸ್ ಬಂದ್ಬಿಟ್ಟು ನಿಮಗೆ ಜಿಂದಾಲ್ ಸ್ಟೀಲ್ ಆಗಿರುತ್ತೆ, ಹಾಗೆ ಟೈಲ್ಸ್ ಎಲ್ಲ ಬಂದು ಆ್ಯಂಟಿಸ್ಕಿಡ್ ಟೈಲ್ಸ್ ಆಗಿರುತ್ತೆ. ನೀವು ನೋಡ್ಬೋದು ಈ ಲೈಟ್ಸ್ ಎಲ್ಲ, ನಿಮ್ಮ ಮನೇಲಿ ವಯಸ್ಸಾದವರು ಇಲ್ಲ ಚಿಕ್ಕವರಿದ್ರೆ ಈ ಲೈಟ್ಸ್ ಎಲ್ಲ ನಿಮ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಇದು ಈ ಮನೆಯ ಸೆಕೆಂಡ್ ಫ್ಲೋರ್. ಓವರ್ಆಲ್ 3 ಬೆಡ್ರೂಮ್ಸ್ ಇದೆ. ಸೊ ರೈಟ್ ಸೈಡಿಗೆ ಬಂದರೆ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ ಇದು. ಹಾಗೆಯೇ ಇಲ್ಲಿ ಒಂದು ಹಿಡನ್ ವಾಶ್ರೂಮು ಸಹ ಕೊಟ್ಟಿದ್ದಾರೆ, ಮತ್ತು ನಿಮ್ಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಆಗಿರಲಿ, ಸ್ಲೈಡಿಂಗ್ ವಾರ್ಡ್ರೂಬ್ ಆಗಿರಲಿ, ಓವರ್ಆಲ್ ಎಲ್ಲನೂ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಒಂದು ಹಿಡನ್ ವಾಶ್ರೂಮ್ ನೀವು ನೋಡ್ಬೋದು. ಎಲ್ಲನೂ ಸಹ ತುಂಬ ಕ್ಯೂಟ್ ಆ್ಯಂಡ್ ಎಲಿಗೆಂಟ್ ಆಗಿ ಜಾಗ್ವಾರ್ ಫಿಟ್ಟಿಂಗ್ಸ್ ಆಗಿ ಸೂಪರಾಗಿ ಮಾಡಿದ್ದಾರೆ. ಸೊ ಇದು ಈ ಮನೆಯ ಮಾಸ್ಟರ್ ಬೆಡ್ರೂಮ್. ಈ ರೂಮಲ್ಲಿ ತುಂಬ ಸ್ಪೆಷಾಲಿಟೀಸ್ ಇದೆ, ನಾನು ಹೇಳಲೇಬೇಕು. ನೀವು ಟಿ ವಿ ಕ್ಯಾಬಿನೆಟ್ಸ್ ನೋಡ್ಬೋದು ಎಷ್ಟು ಸೂಪರಾಗಿದೆ ಅಂತ. ಹಾಗೆಯೇ ನಿಮಗೆ ವೆಂಟಿಲೇಷನ್ಗೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ, ಹಾಗೆಯೇ ಇಲ್ಲಿಂದ ನೀವು ಆಚೆ ಬಾಲ್ಕನಿಗೂ ಸಹ ಹೋಗ್ಬೋದು. ಸೊ ಇದು ಜಸ್ಟ್ ಟಿ ವಿ ಕ್ಯಾಬಿನೆಟ್ ಮಾತ್ರ ಅಲ್ಲದೆ ಇಲ್ಲಿಂದ ನಿಮಗೆ ಒಂದು ಹಿಡನ್ ರೂಮು ಸಹ ಇದೆ, ಹಿಡನ್ ವಾರ್ಡ್ರೋಬ್. ನೋಡಿ ಎಷ್ಟು ಅಮೇಝಿಂಗ್ ಆಗಿದೆ ಅಂತ. ಸೊ ಟೋಟಲ್ ಆಗಿ ಇಲ್ಲಿ ಸ್ಲೈಡಿಂಗ್ ಡೋರ್ಸ್ ಅಲ್ಲೇ ನಿಮಗೆ ವಾರ್ಡ್ರೋಬ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಟೋಟಲಿ ಇಲ್ಲಿ ಫುಲ್ ವಾರ್ಡ್ರೋಬ್ ಇಂದಾನೆ ಕವರ್ ಮಾಡಿದ್ದಾರೆ. ಹಾಗೆಯೇ ನಿಮ್ಗೆ ಇಲ್ಲೊಂದು ಕ್ಯೂಟ್ ಆಗಿರುವಂಥ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ, ಅದು ಮಾತ್ರನೇ ಇಲ್ಲದೆ ನಿಮಗೊಂದು ವಾಶ್ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಬಾತ್ರೂಮಲ್ಲಿ ನಿಮಗೆ ಬಾತ್ಟಬು ಸಹ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲನೂ ಜಾಗ್ವಾರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ತುಂಬ ಯೂನೀಕ್ ಆಗಿದೆ ಈ ರೂಮೇನೆ. ಇದು ನಿಮ್ಮ ಥರ್ಡ್ ಫ್ಲೋರ್. ಇಲ್ಲಿ ಒಂದು 3 ಅಮೇಝಿಂಗ್ ಥಿಂಗ್ಸ್ ಇದೆ. ಫಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ಹ್ಯೂಜ್ ಆಗಿರೋ ಹೋಮ್ ಥಿಯೇಟರ್ ಪ್ಲೇಸ್ ಇದೆ, ಆ್ಯಂಡ್ ಸೆಕೆಂಡ್ ಒಂದು ಕ್ಯೂಟ್ ಆಗಿರೋ ಬಾರ್ ಕೌಂಟರ್ ನೀವು ನೋಡ್ಬೋದು. ಸ್ವಲ್ಪ ಸ್ಪೇಷಿಯಸ್ ಆಗಿ ಇಲ್ಲಿ ಇಲ್ಲಿನೂ ಸಹ ನಿಮಗೆ ಕಬೋರ್ಡ್ಸ್ ಕೊಟ್ಟಿದ್ದಾರೆ, ಹಾಗೆ ಲೈಟ್ಸ್ ಆಗಿರಲಿ, ಎವ್ರಿಥಿಂಗ್ ತುಂಬ ಎಲಿಗೆಂಟ್ ಆ್ಯಂಡ್ ಕ್ಯೂಟ್ ಆಗಿದೆ. ಇದು ನಿಮ್ಮ ಹ್ಯೂಜ್ ಆಗಿರೋ ಪಾರ್ಟಿ ಸ್ಪೇಸ್, ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಹಾಗೆಯೇ ಅಲ್ಲಿ ವಾಲ್ ವರ್ಕ್ಸು ಸಹ ಮಾಡಿದ್ದಾರೆ, ತುಂಬ ಸೂಪರ್ ಆ್ಯಂಡ್ ಎಲಿಗೆಂಟ್ ಆಗಿದೆ. ಹಾಗೆಯೇ ಇಲ್ಲೆಲ್ಲ ಲೈಟ್ಸು ಸಹ ಪ್ರೊವೈಡ್ ಮಾಡಿದ್ದಾರೆ. ಸಂಜೆ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದಂತೂ ವಾವ್ ಅಂತಲೇ ಹೇಳ್ಬೋದು. ಇಲ್ಲಿಂದ ನಿಮಗೆ ಡೈರೆಕ್ಟ್ ಚಾಮುಂಡಿ ಬೆಟ್ಟ ವ್ಯೂನು ಸಹ ಇದೆ. ಇಲ್ಲಿ ಸೈಡ್ಸಲ್ಲೂ ಸಹ ನೀವು ಗಾರ್ಡನಿಂಗ್ ಮಾಡ್ಕೊಬೋದು. ಹ್ಯೂಜ್ ಹ್ಯೂಜ್ ಪ್ಲ್ಯಾನ್ಸ್, ಎವ್ರಿಥಿಂಗ್ ಓವರ್ಆಲ್ ಈ ಮನೆಗೆ ಒಂದು ದೃಷ್ಟಿ ಅಂತಲೇ ಹೇಳ್ಬೋದು, ಅಷ್ಟು ಸೂಪರಾಗಿದೆ ಈ ಮನೆ. ನೀವೇನಾದರೂ ಈ ಮನೆ ತಗೋಬೇಕು ಅಂದರೆ ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಜಸ್ಟ್ 40 lakhs ಡೌನ್ ಪೇಮೆಂಟ್ ಮಾಡಿದರೆ ಸಾಕು. ಓವರ್ಆಲ್ ಮನೆ ಕಾಸ್ಟ್ ಬಂದ್ಬಿಟ್ಟು 2 crore 40 lakhs, ಸ್ಲೈಟ್ಲಿ ನೆಗೋಷಿಯೇಬಲ್ ಅಂತ ಕೋಟ್ ಮಾಡಿದ್ದಾರೆ. ಈ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಕೆಳಗಡೆ ಲಿಂಕ್ಸ್ನ ಕೊಟ್ಟಿರ್ತೀವಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಅದನ್ನೂ ಸಹ ಫಾಲೋ ಮಾಡಿ. ಜೈ ಶ್ರೀರಾಮ್.